ಇದೇ ಕೆಲವು ಸಾರಿ ಬೆಳಗಾವಿಯಿಂದ ಪದವೀಧರ ಕ್ಷೇತ್ರಕ್ಕೋ ಅಥವಾ ಶಿಕ್ಷಕರ ಕ್ಷೇತ್ರಕ್ಕೋ ಕೊಡಬೇಕು. ಆದರೆ ಬೆಳಗಾವಿ ಜಿಲ್ಲೆಯವರಿಗೆ ಹೆಚ್ಚು ಮಿನಿಸ್ಟರ್ಗಳನ್ನು ಕೊಟ್ಟಿದ್ದೀವಿ, ಹೆಚ್ಚು ಮಿನಿಸ್ಟರ್ಗಳನ್ನು ಬೆಳಗಾವಿ ಜಿಲ್ಲೆ ಕೊಟ್ಟಿದ್ದೀವಿ. ಅಂದರೆ ಒಂದು ಕಳ್ಕೊಂಡ್ರೆ ನಾಲ್ಕು ಇಲ್ಲಿ ಪಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಗೆ ಯಾವುದೇ ಅನ್ಯಾಯವನ್ನು ಪಾರ್ಟಿ ಮಾಡಿಲ್ಲ. ಅಲ್ಲ ಸರ್, ಈಗ ಬೆಳಗಾವಿ ಬಿಜಾಪುರ ಭಾಗಕ್ಕೆ ನೋಡಬೇಕು, ಬೆಳಗಾವಿ ಜಿಲ್ಲೆಯಲ್ಲಿ ಶಿಕ್ಷಕರು ಮತ್ತು ಪದವೀಧರ ಮಟ್ಟಕ್ಕೆ ಮತದಾರರು ಹೆಚ್ಚಿದ್ದಾರೆ. ಶಿಕ್ಷಕರು 13,000 ಜಾಸ್ತಿ ಇದ್ದಾರೆ, ಪದವೀಧರರು 40,000 ಜಾಸ್ತಿ ಇದ್ದಾರೆ. ಸೊ ಬೆಳಗಾವಿ ಜಿಲ್ಲೆ ಮತದಾರರು ನಿರ್ಣಾಯಕರು ಸೋಲು ಗೆಲುವಿನಲ್ಲಿ. ಸೊ ಇದು ಎಲ್ಲ ಒಂದು ಕಡೆ ಬಿಜೆಪಿ ಮುಳುವಾಗುತ್ತಾ ಅಂತ. ಈ ಇದು ಸಮಗ್ರ ಕ್ಷೇತ್ರ, ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ ಇವೆಲ್ಲ ಏನಿದೆ ಸಮಗ್ರ ಕ್ಷೇತ್ರ. ಇಲ್ಲಿ ಶಿಕ್ಷಕರ ಪ್ರತಿನಿಧಿಯಾಗಿಯೇ ಈಗ ಏನು ಗೆಲ್ತಾ ಇದ್ದಾರೆ ಅವರು ಇಲ್ಲಿನ ಪ್ರತಿನಿಧಿಗಳಾಗಿಯೇ ಇರ್ತಾರೆ. ಮತ್ತು ಯಾವುದೇ ಶಿಕ್ಷಕರಿಗೆ ಪದವೀಧರರಿಗೆ ಅನ್ಯಾಯವನ್ನು ಮಾಡಲ್ಲ. ಅವರು ಪ್ರತಿನಿಧಿಯಾಗಿ ನ್ಯಾಯೋಚಿತವಾಗಿ ಪದವೀಧರರ ಪರವಾಗಿ ಶಿಕ್ಷಕರ ಪದವಿಯಾಗಿ ಧ್ವನಿಯನ್ನು ಎತ್ತಾರೆ ಮೇಲ್ಮನೆಯಲ್ಲಿ, ಯಾವುದೇ ಅನ್ಯಾಯವನ್ನು ಮಾಡೋದಿಲ್ಲ. ಚುನಾವಣೆಯಲ್ಲಿ ಮಹಾಂತೇಶ್ ಕೊಟ್ಟು ಸೋಲ್ ಆಯ್ತು, ನಿಮ್ಮಲ್ಲೆಲ್ಲ ಶಾಸಕರು 13 ಜನ ಶಾಸಕರು ಇದ್ರು, ಸಚಿವರು ಇದ್ರು, ಆದರೂ ಕೂಡ ಸೋಲಾಯಿತು. ಇಲ್ಲಿ ಕೂಡ ಅದೇ ರೀತಿಯ ಒಂದು ಭಿನ್ನ ಮತ ಗುಂಪುಗಾರಿಕೆ ಇದೆ. ಅಂದ್ರೆ ಏನು ಜಾರಕಿಹೊಳಿ ಸೋದರ ಒಂದು ಗುಂಪಾಗಿರ್ಬೋದು, ನಾನು ಒಪ್ಕೊಳ್ತೇನೆ. ನಮ್ಮಲ್ಲಿ ಸ್ವಲ್ಪ ಬೇರೆ ಬೇರೆ ಧ್ವನಿ ಇದ್ದಿದ್ರಿಂದ, ಧ್ವನಿನ ಭಿನ್ನ ಮತ ಬೇರೆ ಬೇರೆ ಅಭಿಪ್ರಾಯಗಳಿದ್ದಿದ್ದರಿಂದ ಸ್ವಲ್ಪ ನಮಗೆ ಹಿನ್ನಡೆ ಆಯಿತು. ಅದರ ಪ್ರತಿಫಲವಾಗಿ ನಾವು ಮಹಾಂತೇಶ್ ಕೌಟಗಿಮಠ್ ಅವ್ರನ್ನ ಕಳ್ಕೊಳ್ಬೇಕಾಯಿತು. ಅದರ ಪಾಠ ಆಗಿರೋದ್ರಿಂದ ಈ ಎರಡು ಸೀಟ್ಗಳನ್ನು ನಾವು ಅದನ್ನೆಲ್ಲ ಸರಿಪಡಿಸಿಕೊಂಡು ಚುನಾವಣೆಯನ್ನು ಮಾಡ್ತೇವೆ, ಇವೆರಡು ಸೀಟ್ಗಳನ್ನು ಗೆಲ್ತೇವೆ.